रम्या पर रक्षा रामय्य बैट बीस नलपाड़े इंडैरेक्ट आगे वाग्दाळि कूड नडेसिदारे दोड्डवर विचारवन्न नावु सिक्क सिक्कल्लि नम्म रीतियल्लि समर्थने मुंदागबारदु अंत रम्या बेंबलक्के रक्षा रामय्य निंतिदारे रम्या टीकिसिद रम्या अवरन्नु टीकिसिद नलपाड़े इंडैरेक्ट आगे अथवा परोक्षवागि वाग्दाळियन्न माडिदारे रक्षा रामय्य अवरु ಪಕ್ಷದ ಆಂತರಿಕ ವಿಚಾರಗಳನ್ನು ಜೊತೆಗೆ ಪಕ್ಷದಲ್ಲಿರುವಂತಹ ಹಿರಿಯ ನಾಯಕರ ವಿಚಾರಗಳನ್ನು ಅಥವಾ ಅವರ ಹೇಳಿಕೆಗಳನ್ನು ನಾವು ನಮ್ಮದೇ ರೀತಿಯಲ್ಲಿ ಅರ್ಥೈಸಕ್ಕೆ ಹೋಗಬಾರದು ಅದು ಒಳ್ಳೆಯದಲ್ಲ ಅಂತ ರಕ್ಷಾರಾಮಯ್ಯ ಕಿಡಿಕಾರಿದ್ದಾರೆ ನಲಪಾಡು ವಿರುದ್ಧ ಕಿಡಿಕಾರಿದ್ದಾರೆ ಹಿರಿಯ ನಾಯಕರ ಹೇಳಿಕೆಗಳನ್ನು ವಿಮರ್ಶೆ ಮಾಡೋಕೆ ನಾವು ಕಿರಿಯರಾದ ನಾವುಗಳು ಹೋಗಕ್ಕೆ ಹೋಗಬಾರದು ಅನ್ನುವಂತಹ ಮಾತನ್ನು ಹೇಳಿದ್ರ ಮೂಲಕ ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ ರಕ್ಷಾರಾಮಯ್ಯ ಓಕೆ ಇದು ಹೀಗೆ ಬಿಟ್ರೆ ಬಹಳ ದೊಡ್ಡ ಸಮಸ್ಯೆ ಅಥವಾ ಪ್ರಾಬ್ಲಮ್ ಅನ್ನು ತಂದುಕೊಳ್ತಾರೆ ಕಾಂಗ್ರೆಸ್ನವರು ಅನ್ನೋ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ರಮ್ಯಾ ಪರವಾಗಿ ಕೆಲವೊಬ್ರು ಈಗ ಡಿ ಕೆ ಶಿ ಪರವಾಗಿ ಕೆಲವೊಬ್ರು ಅಂದ್ಕೊಂಡು ಅವ್ರ ಪರ ಇವ್ರ ವಿರೋಧ ಇವ್ರ ಪರ ಅವ್ರ ವಿರೋಧ ಅಂದ್ಕೊಂಡು ಇದೊಂಥರ ಸಾಲ್ಗಳು ದೊಡ್ಡದಾಗ್ತಲೇ ಹೋಗ್ತಾ ಇದೆ ಶುರುವಾಗಿದ್ದು ಎಂ ಬಿ ಪಾಟೀಲ್ ಮತ್ತು ಅಶ್ವಥ್ ನಾರಾಯಣ ಅವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತು ಅಲ್ಲಿಂದ ರಮ್ಯಾ ಅವ್ರು ಶುರುವಾದ್ರು ರಮ್ಯಾ ಅವ್ರ ವಿರುದ್ಧವಾಗಿ ನಲ್ಪಾಡಂತೆ ಅವರಂತೆ ಇವರಂತೆ ಈಗ ರಕ್ಷಾರಾಮಯ್ಯ ಅವರ ಸರದಿ ರಮ್ಯಾ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸೊ ಇದೆಲ್ಲವೂ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಅನ್ನ ತರುತ್ತಾ ಎಲೆಕ್ಷನ್ ಇಯರ್ ಅಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಪಕ್ಷದೊಳಗೆ ಅಥವಾ ಆಂತರಿಕವಾಗಿ ಕುತ್ಕೊಂಡು ಫೋನಲ್ಲೋ ಮೀಟಿಂಗ್ ಅಲ್ಲೋ ಚರ್ಚೆ ಮಾಡ್ಕೋಬೇಕಾಗಿರೋದನ್ನ ಹಾದಿರಂಪ ಬೀದಿರಂಪ ಮಾಡೋಕೆ ಹೊರಟಿದ್ದಾರೆ ಈಗ ರಕ್ಷಾರಾಮಯ್ಯ ಅವರು ಹಿರಿಯ ನಾಯಕರ ಹೇಳಿಕೆನ ವಿಮರ್ಶೆ ಮಾಡೋಕೆ ಹೋಗೋದು ಬೇಡ ಅದು ಸೂಕ್ತ ಅಲ್ಲ ನಮ್ಗಳಿಗೆ ಕಿರಿಯರಾದವ್ರಿಗೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಓಕೆ ಮತ್ತಷ್ಟು ಮಾಹಿತಿ ನಿಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ರವೀಶ ಈ ರೀತಿಯ ಪರ ವಿರೋಧ ಅಂತ ಹೋದ್ರೆ ಕಾಂಗ್ರೆಸ್ಸಿಗೆ ಬಹುಶಃ ದೊಡ್ಡ ಡ್ಯಾಮೇಜ್ ಅವ್ರ ಕೈಯಿಂದ ಅವರೇ ಮಾಡ್ಕೊಳ್ತಾ ಇದ್ದಾರ ಅಂತ ಈಗ ರಮ್ಯಾ ರಕ್ಷಾರಾಮಯ್ಯವರ ಸರದಿ ರಮ್ಯಾ ಪರವಾಗಿ ವಿದ್ಯಾ ನಾನು ಮೊದಲೇ ಹೇಳದಂತೆ ಈ ಒಂದು ಬಣ ಗುದ್ದಾಟದಲ್ಲಿ ಈ ಪಟ್ಟಿ ಬೆಳೀತಾ ಹೋಗುತ್ತೆ ಯಾಕೆಂದ್ರೆ ಒಬ್ಬರು ಮಾತನಾಡಕ್ ಶುರು ಮಾಡಿದ್ರೆ ಒಂದು ಬಣದಿಂದ ಇನ್ನೊಂದು ಬಣದಿಂದ ಕೌಂಟರ್ ಅಟ್ಯಾಕ್ ಆಗೇ ಆಗುತ್ತೆ ಯಾಕೆಂದ್ರೆ ಆ ರೀತಿ ಪಕ್ಷದ ಸ್ಥಿತಿಯಲ್ಲೂ ಕೂಡ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಡಿ ಕೆ ಶಿವಕುಮಾರ್ ಅವರು ಮಾತನಾಡದಂತ ಸಂದರ್ಭದಲ್ಲೇ ಎಂ ಬಿ ಪಾಟೀಲ್ ಅವರು ಇಮಿಡಿಯೇಟ್ ಆಗಿ ಟಕ್ಕರ್ ಕೊಟ್ರು ಇದು ಪಕ್ಷದ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದ ತನಕವೂ ಕೂಡ ಇದೇ ರೀತಿಯ ಟಕ್ಕರ್ ಕೊಡುವಂತಹ ಆಟ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಹೈಕಮಾಂಡ್ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಆ ಸ್ಥಿತಿಯಲ್ಲಿ ಇದೆಯಾ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆಯಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಎಂ ಬಿ ಪಾಟೀಲ್ ಅಂತವರ ಪ್ರಚಾರ ಸಮಿತಿ ಅಧ್ಯಕ್ಷರೇ ಒಂದು ರೀತಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅಲ್ಲೇ ಆ ಒಂದು ಬೇರೆ ರೀತಿಯ ಮೆಸೇಜ್ ಗಳು ಸಂದೇಶಗಳು ಪಾಸ್ ಆಗಿದೆ ಅಂದ್ರೆ ಇದೊಂದು ಬಣ ಗುದ್ದಾಟ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹಾಗಾಗಿ ರಕ್ಷಾರಾಮಯ್ಯ ಮತ್ತೆ ನಳಪಾಡ್ ಅವರ ವಿರುದ್ಧವೂ ಕೂಡ ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ಜಟಾಪಟಿಯು ಕೂಡ ಇತ್ತು ಅಂದ್ರೆ ಆ ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕಾಗ್ತದೆ ಹಾಗಾಗಿ ಈಗ ಅದನ್ನೇ ಎಲ್ಲೋ ಒಂದ್ ಕಡೆ ಬಳಸ್ಕೊಂಡು ಒಂದ್ ರೀತಿಯಲ್ಲಿ ನಳಪಾಡ್ ವರ್ಸಸ್ ರಕ್ಷಾರಾಮಯ್ಯ ನಡುವೆ ಕೂಡ ಫೈಟ್ ನಡೀತಾ ಇರ್ತಕ್ಕಂಥದ್ದು ಈಗ ರಮ್ಯಾ ಅವ್ರ ಪರ ಬ್ಯಾಟಿಂಗ್ ಬೀಸಿದ್ದಾರೆ ರಕ್ಷಾರಾಮಯ್ಯ ಅವರು ಇನ್ನಷ್ಟು ಈ ಪಟ್ಟಿ ಮುಂದುವರಿಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಇನ್ನೂ ಕೂಡ ಈ ವಿಚಾರವಾಗಿ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯ ಇನ್ನೂ ಕೂಡ ಯಾವುದೇ ರೀತಿಯ ತುಟಿ ಬಿಚ್ಚಿಲ್ಲ ಹಾಗಾಗಿ ಅವರ ಮೌನವೂ ಕೂಡ ಇಷ್ಟೆಲ್ಲ ಒಂದ್ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಫೈಟ್ ಬೆಳೆಯೋದಕ್ಕೆ ಕಾರಣ ಆಗ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಹೇಳಿದ್ಯಾ ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಿದ್ಯೋ ಅಥವಾ ಇಲ್ವೋ ಅವ್ರ ಯಾಕೆ ಸುಮ್ಮನಿದ್ದರೋ ದೇವರೇ ಬಲ್ಲ